ಪಶು ಸಖಿಯರು ಹೆಸರು ಚೆನ್ನಾಗಿ ಕಟ್ಟಿದಾರಪ್ಪ ಪರವಾಗಿಲ್ಲ. ಗಗನ ಸಖಿಯರಿದ್ದಾಗಿ ಇಲ್ಲಿ ಪಶು ಸಖಿಯರು ಗಗನ ಸಖಿಯರು ಅಂತ ಕರಿತೀವಿ ನಾವು. ಏರ್ ಹೋಸ್ಟೆಸ್ ಅದಕ್ಕೆ ಪಶು ಸಖಿಯರು. ಇವೆಲ್ಲ ನೀವೆಲ್ಲ ನಾಟಕಗಳಲ್ಲಿ ನೋಡಿದ್ದೀರಿ. ರಾಣಿ ಪಾರ್ಟ್ ಮಾಡಿರೋ ಜೊತೆಗೆ ಒಬ್ರು ಸಖಿ ಪಾರ್ಟ್ ಮಾಡಿರ್ತಾರೆ. ಏನೋ ಮದೇವಪ್ಪ ನೋಡಿದೀಯಾ ನಾಟಕದಲ್ಲಿ? ನೀ ಯಾವಲ್ಲಾದ್ರೂ ಸಖಿ ಪಾರ್ಟ್ ಮಾಡಿದೀಯಾ? ಇವರು ರೈತರು ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ರೈತರು ಮತ್ತು ಸರ್ಕಾರ, ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೆ ಪಶುಸಂಗೋಪನೆಯಲ್ಲಿ ನಿರತರಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ತದೆ. ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟು ಕೂಡ ಅದೇ ಕೆಲಸ ಮಾಡೋದು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವ್ರ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದರೆ ಜಾನುವಾರುಗಳ ರಕ್ಷಣೆ ಆದರೆ ನಾಡಿನ ಸಂಪತ್ತು ಅಭಿವೃದ್ಧಿ ಆಗ್ತದೆ. ನಾಡಿನ ಸಂಪತ್ತು ಅಭಿವೃದ್ಧಿ ಆದರೆ ಜಿ ಡಿ ಪಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತದೆ. ಬಿಕಾಸ್ ಜಿ ಡಿ ಪಿಗೆ ಮೂರು ವಲಯಗಳಿಂದ ಕಾಂಟ್ರಿಬ್ಯೂಷನ್ ಬರ್ತದೆ ಕೊಡುಗೆಗಳು. ಒಂದು ಅಗ್ರಿಕಲ್ಚರ್, ಇನ್ನೊಂದು ಕೈಗಾರಿಕೆಗಳು, ಮೂರನೇದು ಸೇವಾ ವಲಯ. ಕೃಷಿ ಹೆಚ್ಚು ಕೊಡುಗೆ ಬರಬೇಕಾದ್ರೆ ಪಶುಸಂಗೋಪನೆ ಇಲಾಖೆಯಲ್ಲೂ ಕೂಡ ಅಭಿವೃದ್ಧಿ ಆಗಬೇಕಾಗ್ತದೆ. ಈಗ ಕರ್ನಾಟಕದಲ್ಲಿ ಸುಮಾರು, ಕರಾರುವಾಕಾಗಿ ಹೇಳೋಕ್ಕಾಗಲ್ಲ, 130,000 ಲೀಟರ್ ಕೆಜಿ ಹಾಲು ಉತ್ಪಾದನೆ ಆಗ್ತದೆ. 130,000 ಎಷ್ಟು ರೀ ಅನಿಮಲ್ ಹಸ್ಬೆಂಡ್ರಿ ಡೈರೆಕ್ಟರ್? ಇದು ಮಾನವೀಯ ಸಂದೇಶದ ಜನವಾಹಿನಿ.